ನ್ಯೂಸ್ ನಾಟ್ ಔಟ್ನ ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತೊಂದು ಮಹತ್ವದ ವಿಚಾರವನ್ನು ಹೇಳಲಿಕ್ಕೆ ನಾನು ನಿಮ್ಮ ಮುಂದೆ ಬಂದಿರುವಂಥದ್ದು. ನಿಮ್ಗೆ ಗೊತ್ತಿರ್ಬೋದು, ಕೊಡಗಿನಲ್ಲಿ ಭಾಳಷ್ಟು ಮಳೆಯಿಂದಾಗಿ ಭಾಳಷ್ಟು ಹಾನಿಯಾಗ್ತಾ ಇದೆ, ಬೆಟ್ಟ ಗುಡ್ಡಗಳು ಜರಿತಾ ಇವೆ. ಇದೀಗ ಕೊಯನಾಡಿನ ಶಾಲೆಯೊಂದರ ಬಳಿ ಬೆಟ್ಟ ಒಂದು ಜರಿದು ಶಾಲೆಯ ಮೇಲೆ ಬಿದ್ದಿರುವಂತಹ ಒಂದು ದೃಶ್ಯ ನಿಮ್ಮ ಮುಂದೆ ಇದೆ. ಯಾವ ರೀತಿ ಈ ಬೆಟ್ಟ ಕುಸಿದು ಶಾಲೆ ಮೇಲೆ ಬೀಳ್ತಾ ಇದೆ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡಲಿಕ್ಕಿದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಬೆಟ್ಟ ಕುಸಿಯುವ ದೃಶ್ಯ ನಿಮ್ಮ ಕಣ್ಣೆದುರಿಗೆ ಬರುತ್ತೆ. ನೋಡ್ತಾ ನೋಡ್ತಾ ಇದ್ದ ಹಾಗೇ ಬೆಟ್ಟ ಕುಸಿದು ಒಂದು ಶಾಲೆಯ ಮೇಲೆ ಬಿದ್ದಿರುವಂಥದ್ದು, ಒಂದು ಕಡೆಯಿಂದ ಜಿಲ್ಲಾಡಳಿತ ರಜೆ ಕೊಟ್ಟಿರುವಂಥದ್ದು, ಮತ್ತೊಂದು ಕಡೆಗೆ ನೋಡಿ ಯಾವ ರೀತಿಯಲ್ಲಿ ಈ ಬೆಟ್ಟ ಒಂದು ಕುಸಿದು ಶಾಲೆಯ ಮೇಲೆ ಬೀಳ್ತಾ ಇದೆ. ಸಂಪೂರ್ಣವಾಗಿ ಶಾಲೆಯ ಒಂದು ಕೊಠಡಿ ಜಖಮಾಗಿದೆ. ಇದೀಗ ಇನ್ನೊಂದು ಕಡೆಯಿಂದ ಮತ್ತೆ ಸ್ಲೋಪ್ ಆಗ್ತಾ ಇದೆ. ಬೆಟ್ಟ ಜರಿದು ಸಂಪೂರ್ಣವಾಗಿ ಕೆಳಗೆ ಬಂದು ಶಾಲೆಯ ಮೇಲೆ ಬಿದ್ದಿರುವಂಥ ದೃಶ್ಯ ಇದು ಕೊಯನಾಡಿನಿಂದ. ಇನ್ನು ಶಾಲೆಯ ಸಮೀಪ ಇರುವ ಇನ್ನೊಂದು ಮನೆಯ ಹತ್ತಿರ ಒಂದು ಕಿಂಡಿ ಅಣೆಕಟ್ಟೆ ಇದೆ. ಇಲ್ಲಿ ಈ ಅಣೆಕಟ್ಟಿನ ನೀರು ತುಂಬಿಕೊಂಡು ಅವಾಂತರಗಳೇ ಸೃಷ್ಟಿಯಾಗಿರುವಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು. ಮನೆಯೊಂದು ಸಂಪೂರ್ಣವಾಗಿ ಇಲ್ಲಿ ಮುಳುಗಡೆ ಆಗಿರುವಂಥದ್ದು, ಭಾಳಷ್ಟು ನೀರು ಹರಿದು ಮನೆಯ ಒಳಗಡೆಲ್ಲ ನುಗ್ತಾ ಇದೆ. ಮನೆಯವರು ದಿಕ್ಕು ತೋಚದೆ ನಿಂತ್ಕೊಂಡಿದ್ದಾರೆ, ಏನು ಮಾಡಬೇಕು ಅನ್ನೋದೇ ಅವರಿಗೆ ಗೊತ್ತಾಗ್ತಾ ಇಲ್ಲ. ಹೆದ್ದಾರಿ ಸಮೀಪದಲ್ಲೇ ಇದು ಆಗಿರುವಂಥದ್ದು, ಕೊಯನಾಡಿನ ಬಳಿ ಭಾಳಷ್ಟು ಜನ ಸೇರಿರುವುದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಮನೆಯವರು ಅಲ್ಲಿರುವ ಪಾತ್ರೆ ಪಗಡೆಗಳನ್ನು ಹಿಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲ ಪಾತ್ರೆಗಳೆಲ್ಲ ನೀರಲ್ಲಿ ತೇಲಾಡ್ತಾ ಇದೆ. ಇಂತಹ ದುರಂತಗಳನ್ನು ಕೊಡಗು ಇವತ್ತು ಸಾಕ್ಷಿ ಆಗ್ತಿರೋದು ಅನ್ನೋದಕ್ಕೆ ನಿಜಕ್ಕೂ ಭಾಳಷ್ಟು ನೋವಿನ ವಿಚಾರ ಇದು. ಪಯಸ್ವಿನಿ ನದಿ ಇವತ್ತು ಉಕ್ಕಿ ಹರಿತಾ ಇದೆ. ಕೊಯನಾಡು ಸಂಪಾಜೆ ಭಾಗದಲ್ಲಿ ಭಾಳಷ್ಟು ತೋಟಗಳಿಗೆ ನೀರು ನುಗ್ಗಿರುವುದನ್ನು ಕೂಡ ನಾವಿಲ್ಲಿ ನೋಡ್ಬೋದು.